ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರೇ, ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರು, ಮೊದಲಿನಿಂದ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನ್ಯಾನ್ಯ ಸಂಘಟನೆಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಈಗ ರೈತ ಮೋರ್ಚಾದ ಉಸ್ತುವಾರಿಯನ್ನು ವಹಿಸಿ ನಮಗೆ ಕಾಲಕಾಲಕ್ಕೆ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂಥ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರೇ, ಕಳೆದ 3 ವರ್ಷಗಳಿಂದ ತಮ್ಮೆಲ್ಲ ಕೆಲಸಗಳ ಮಧ್ಯೆನೂ ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತನ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶಕ್ಕಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ಕಾರ್ಯಕ್ರಮಗಳನ್ನು ಕೊಟ್ಟರೂ ಕೂಡ ಅವೆಲ್ಲವನ್ನು ಅತ್ಯಂತ ಜವಾಬ್ದಾರಿಯಿಂದ ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಆಯಾ ಹಂತದಲ್ಲಿ ತಮ್ಮದೇ ಆದಂಥ ನಾಯಕತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮೆಲ್ಲ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಅನ್ಯಾನ್ಯ ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರುಗಳೇ, ಒಂದು ವಿಶೇಷ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಅಧ್ಯಕ್ಷರು ಈಗಾಗಲೇ ಸೂಕ್ಷ್ಮವಾಗಿ ಹೇಳಿದರು, ನಾವು ಕಳೆದ 3 ವರ್ಷಗಳಿಂದ ಏನೆಲ್ಲ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ವರದಿಯನ್ನು ಕೊಡಬಹುದು. ಯಾವಾಗ ಮಾಡಿದ್ದೀವಿ, ಏನೇನು ಮಾಡಿದ್ದೀವಿ, ನಮ್ಮಿಂದಾಗಿ ಏನು ಕೆಲಸ ಆಗಿದೆ ಅಂತ ಹೇಳಿ. ಅದರ ರಿಸಲ್ಟ್ ಬರೋದು ಯಾವಾಗ ಅಂತಂದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಅಂತ ಹೇಳಿದರು ಅವರು. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ತನ್ನ ಅಸ್ತಿತ್ವವನ್ನು ತೋರಿಸ್ಕೊಳ್ಬೇಕಾದಂಥ, ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾದಂಥ ಕಾಲಘಟ್ಟ ಯಾವುದು ಅಂದ್ರೆ ಚುನಾವಣೆ. ಅದು ಯಾವುದೇ ಹಂತದ ಚುನಾವಣೆ ಇರಲಿ, ಈಗ ನಮ್ಮ ಎದುರುಗಡೆ ಇರುವಂಥದ್ದು ವಿಧಾನಸಭಾ ಚುನಾವಣೆ. ಹೀಗಾಗಿ ನಾವು ಇಲ್ಲಿ ತನಕ ಭಾಳಷ್ಟು ಕೆಲಸ ಮಾಡಿರ್ಬೋದು, ನಮ್ಗೆ ಇನ್ನೇನಪ್ಪ ಭಾಳ ಕೆಲಸ ಆಗ್ಯದ ಹೆಂಗೆ ಅಂತ ಮನಸ್ಸಿಗೂ ಬಂದಿರ್ಬೋದು. ಹೆಂಗೆ ನಮ್ಗೆ ರನ್ನಿಂಗ್ ಕಾಂಪಿಟೇಷನ್ ಇಟ್ಟಾಗ ಆ ಗೆರೆ ಮುಟ್ಟುವಾಗ ನಮಗೆ ತೇಕ್ ಹತ್ತದ ಸಾಕಷ್ಟು ತ್ರಾಸ ಆಗ್ತದ, ಆದ್ರೆ ಆ ಗೆರೆ ಉಳಿದವ್ರಿಗಿಂತ ನಾವು ಮೊದಲು ಕ್ರಾಸ್ ಮಾಡಿರನ ನೀವು ಇಲ್ಲಿ ತನಕ ಓಡಿ ಬಂದಿದ್ದಕ್ಕೆ ಸಾರ್ಥಕ ಆಗ್ತದ, ಮುಂದೆ ನಿಮಗೆ ಪ್ರೈಸ್ ಸಿಗ್ತದೆ, ನೀವು ಆ ಗುರಿಯನ್ನು ಗೆಲ್ಲಬೇಕಾಗ್ತದೆ. ಹಂಗೆ ಇವತ್ತು ನಮ್ಮ ಎದುರುಗಡೆ ಇರತಕ್ಕಂಥದ್ದು ಕೇವಲ 3 ತಿಂಗಳ ಅವಧಿ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಈ ಜನವರಿ ನಾವು ಕೊನೆ ಹಂತದಾಗ ಅದೀವಿ, ಫೆಬ್ರವರಿ ಮಾರ್ಚ್ ಚುನಾವಣೆ ಹಿಡ್ಕೊಂಡು ಏಪ್ರಿಲ್ದೊಳಗೆ ಚುನಾವಣೆ ಆಗ್ಬೋದು. ಅಂದರೆ ಈ 2-3 ತಿಂಗಳ ಅವಧಿ ಏನದಲ್ಲ, ಈ 3 ವರ್ಷಗಳ ಕೆಲಸದ ನಮ್ಮ ಮಾರ್ಕ್ ಏನದ ಅದನ್ನು ತೋರಿಸ್ತಕ್ಕಂಥ ಒಂದು ಅವಕಾಶ ಇದು. ಹೀಗಾಗಿ ನಮ್ಮೆಲ್ಲ ತಂಡಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ ರಾಜ್ಯ ಅಧ್ಯಕ್ಷರ ಎದುರುಗಡೆ, ನಮ್ಮ ಕಾರಣದಿಂದ ರೈತ ಮೋರ್ಚಾದ ಕಾರಣದಿಂದ ಆ ಭಾಗದಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿಗೆ ಅನಿಸ್ಬೇಕು. ನನಗೆ ಬಹುಶಃ ರೈತ ಮೋರ್ಚಾದ ಕಾರ್ಯಕರ್ತರು ಬಹಳಷ್ಟು ಪರಿಶ್ರಮ ವಹಿಸರು ಅಂತ ಹೇಳಿ ಈ ಚುನಾವಣೆಗೆ ಕೊನೆ ಹಂತದ ನಾನು ಗೆಲ್ಲಕ್ಕೆ ಸಾಧ್ಯ ಆಯಿತು ಅನ್ನುವಂಥ ದಿಕ್ಕಿನೊಳಗೆ ನಮ್ಮ ಪರಿಶ್ರಮ ಇರಬೇಕು, ನಾವು ಮತಗಳನ್ನು ಕೊಡುವಂಥ ನಿಟ್ಟಿನೊಳಗೆ ನಮ್ಮ ಪ್ರಯತ್ನಗಳಿರಬೇಕು. ಹಂಗಿದ್ರೆ ನಾವು ಏನು ಮಾಡಬೇಕು, ಭಾಳಷ್ಟು ಸಲ ನಾನು ಆಯಾ ಜಿಲ್ಲೆಗೆ ಬಂದಾಗ ಮೈಕ್ ಚಾಲೋ ಇದೆ, ಆಯಾ ಜಿಲ್ಲೆಗೆ ಬಂದಾಗ ನಾನು ವಿನಂತಿಯನ್ನು ಮಾಡಿದ್ದೀನಿ ಏನಂತಂದ್ರೆ ನಮಗಿರುವಂಥದ್ದು ರೈತ ಮೋರ್ಚಾದ ಜವಾಬ್ದಾರಿ. ಹೀಗಾಗಿ ಹೇಳಲಿಕ್ಕೆ ನಮಗೆ 100 ಸಂಗತಿಗಳಿದಾವೆ, ಆದ್ರೆ ವಿಶೇಷವಾಗಿ ರೈತರಿಗೇನೆ ನಾವು ಏನು ಮಾಡಿದ್ದೀವಿ ಅನ್ನುವಂಥದ್ದನ್ನ ಇಲ್ಲಿ ಇರುವಂಥ ಪ್ರತಿಯೊಬ್ಬರು ನೆನಪು ಮಾಡ್ಕೊಳ್ಬೇಕು ಮತ್ತು ಅದನ್ನ ಜನರ ಮಧ್ಯೆ ಹಂಚ್ಕೊಳ್ಬೇಕು ಅನ್ನುವಂಥ ವಿಷಯವನ್ನು ಭಾಳ ಸಲ ನಾನು ತಮಗೆಲ್ಲ ವಿನಂತಿಯನ್ನು ಮಾಡಿದ್ದೇನೆ. ಸ್ವಾತಂತ್ರ್ಯದ ನಂತರದ ಇತಿಹಾಸದಲ್ಲಿ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು, ಆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದ ಯಾವುದೇ ಪ್ರಧಾನಿ ರೈತರ ಆದಾಯವನ್ನು ನಾನು ದ್ವಿಗುಣಗೊಳಿಸ್ತೀನಿ ಅಂತ ಹೇಳ್ತಕ್ಕಂಥ ಧೈರ್ಯವನ್ನು ತೋರಿಸಲಿಲ್ಲ. ಇವತ್ತು ನರೇಂದ್ರ ಮೋದಿಯವರು ಆ ಧೈರ್ಯವನ್ನು ತೋರಿಸಿದ್ದಾರೆ. ನಾನು ಯಾಕೆ ಆ ಧೈರ್ಯವನ್ನು ಅನ್ನುವತಕ್ಕಂಥ ಮಾತು ಹೇಳ್ತೇನೆ ಅಂತಂದ್ರೆ, ರೈತನ ಬದುಕು ಪ್ರಕೃತಿಯನ್ನು ಅವಲಂಬಿಸಿ ನಾವು ಕೃಷಿಯನ್ನು ಮಾಡ್ತೀವಿ. ಹೀಗಾಗಿ ನಮಗೆ ನಿಶ್ಚಿತವಾದಂಥ ವರಮಾನಗಳಿಲ್ಲ. ಹೆಂಗೆ ನೌಕರಿ ಮಾಡೋವಾಗ ಪ್ರತಿ ತಿಂಗಳ ಆ ತಾರೀಕು ಮುಗಿದ ಕೂಡಲೇ ಪಗಾರ ಆಗ್ತದೆ, ಬಿಸ್ನೆಸ್ ಮಾಡೋರಿಗೆ ಆ ವ್ಯಾಪಾರ ಇಷ್ಟ ಆಗ್ತದೆ ಅಂತ ಅಂದಾಜಿರ್ತದೆ, ಬಂಡವಾಳ ಎಷ್ಟು ಹುಡ್ಬೇಕಂತ ಗೊತ್ತಿರ್ತದೆ, ಲಾಭಾಂಶ ಎಷ್ಟು ಅಂತ ಗೊತ್ತಿರ್ತದೆ. ಮೊದಲ ನಮಗೆ ಹಂಗಲ್ಲ, ನಾವು ಬೀಜ ಬಿತ್ತಿದ ನಂತರ ಪ್ರಕೃತಿ ಕಡೆ ನೋಡ್ಬೇಕು, ನಾವು ಮಳೆ
ಆದರನ ಬೆಳಿ ಒಂದು ವೇಳೆ ಮಳೆ ಹೆಚ್ಚಾದರೂ ಬೆಳೆಯಿಲ್ಲ ಮಳೆ ಕಡಿಮೆ ಆದರೂ ಬೆಳೆಯಿಲ್ಲ ಒಂದು ವೇಳೆ ಬೆಳೆ ಬಂದ ಮೇಲೆ ಅದಕ್ಕೆ ರೋಗ ರುಜಿನ ಕಾಟ ತಪ್ಪಿ ರಾಶಿ ಮಾಡೋ ತನಕ ಅದನ್ನ ಕಾಪಾಡಬೇಕು ರಾಶಿ ಆದ ನಂತರ ನಮಗೆ ಅದಕ್ಕೆ ಬೆಲೆ ಸಿಗುತ್ತೆ ಅಂತ ನೋಡೋಣ